ಅವರೇನೋ ಹೊಂಟವ್ರು 2,000 ರೂಪಾಯಿ ಮನೆ ಕೊಡ್ತೇನೆ ಅಂತ. ನಾನು ಸಿದ್ದರಾಮಯ್ಯನ ಕೇಳಿದೆ, ಅತ್ತೆ ಕೊಡ್ತೀಯೋ ಸೊಸೆ ಕೊಡ್ತೀಯೋ ಅಂತ. ಅವನು ಹೇಳ್ದ, ಮನೆ ಯಜಮಾನಿ ಕೊಡ್ತೇನೆ. ಹೊಡೆದಾಟ ಹಾಸದ ಅಲ್ಲುವ. ಅತ್ತೆ ಹೇಳ್ತಾಳೆ ನಾನ್ ದೊಡ್ಡವಳು, ಸೊಸೆ ಹೇಳ್ತಾಳೆ ನಾನ್ ದೊಡ್ಡವಳು. ಮನೆ ಮನೆಗೆ 2,000 ರೂಪಾಯಿ ಕೊಟ್ಟು ಹೊಡೆದಾಟ ಹಾಸ್ತಾ ಇದ್ರಿ ನೀವು. ಆದ್ರೆ ಕುಮಾರನ ಹೇಳ್ದ, ಮನೆಯಲ್ಲಿ ನಾವು ಒಲೆ ಉರಿಬೇಕು. ಗ್ಯಾಸ್ ಸಿಲಿಂಡರ್ 1,200 ಆಗಿದೆ. ಪ್ರತಿ ವರ್ಷ 5 ಸಿಲಿಂಡರ್ ಅನ್ನ ಫ್ರೀಯಾಗಿ ಕೊಡ್ತೇನೆ ನಾನು ಅನ್ನಕ್ಕಂತದನ್ನ. ಈ ಯೋಚನೆ ಯಾರ ತಲೆಯಲ್ಲಿ ಬಂತು? ರೈತನ ಮಗ, ದೇವೇಗೌಡರ ಮಗ ಕುಮಾರಸ್ವಾಮಿ ತಲೆಯಲ್ಲಿ ಈ ಚಿಂತನೆ ಬಂತು. ಒಬ್ಬ ಹಳ್ಳಿ ಹುಡುಗಿ, ರೈತನ ಹುಡುಗಿ ಮದುವೆ ಆದ್ರೆ 2 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಬೇಕು ಅನ್ನಕ್ಕಂತ ಕಾರ್ಯಕ್ರಮವನ್ನ ಯಾರಾದ್ರೂ ಮುಖ್ಯಮಂತ್ರಿ ಯೋಚನೆ ಮಾಡಿದ್ರ? ರೈತನ ಮಕ್ಕಳ ಬಗ್ಗೆ ಚಿಂತೆ ಇದೆ ಅವರಿಗೆ? ಇವತ್ತು ಏನು ಒಬ್ಬ ಆಟೋ ಡ್ರೈವರ್ 2,000 ರೂಪಾಯಿ ತಿಂಗಳಿಗೆ, ಆರೋಗ್ಯ ಕೆಟ್ಟರೆ 10 ಲಕ್ಷ 20 ಲಕ್ಷ ಬಿಲ್ ಆದ್ರೂ 1 ರೂಪಾಯಿ ಕೊಡಬೇಕಾದಿಲ್ಲ, ಸರ್ಕಾರ ಕೊಡತ್ತೆ ಅನ್ನಕ್ಕಂತ ಆಶಾಸನೆ ಕೊಟ್ಟಂತ ಪಕ್ಷ ಭಾರತ ದೇಶದಲ್ಲಿ ಯಾವ್ದಾದ್ರಿದ್ರೆ ಅದು ಜನತಾದಳ ಅನ್ನಕ್ಕಂತ ಮಾತನ್ನ. ಇವತ್ತು ಸಿರಾ ಕ್ಷೇತ್ರದಲ್ಲಿ ನನಗಿಷ್ಟು ಸಂತೋಷ ಆಯಿತು. ಫಸ್ಟ್ ಟೈಮ್ 95ರಲ್ಲಿ ದಿವಂಗತ ಪೂಜ್ಯ ಸತ್ಯನಾರಾಯಣ ಅವರಿದ್ದಾಗ ಅವರ ಸುಪುತ್ರ ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ. ಅವನಿಗೆ ಹೇಳ್ದೆ ನಾನು, ನಿಮ್ಮ ಅಪ್ಪನ ಹೆಸರು ಉಳಿಸ್ದೆಪ್ಪ ನೀನು, ನಿಮ್ಮ ಅಪ್ಪ ಹೇಗೆ ಬೆಳೆದ್ರೆ ನೀನು ಹಾಗೆ ಬೆಳಿಬೇಕು. ಇವತ್ತು ಜನತಾದಳದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೆ ಅವಕಾಶ ಇದೆ. ಇವತ್ತೇನು ಕಾರ್ಗೊಲ್ಲರು ಯಾದವ್ ಸಮಾಜದವರು ಇವತ್ತು ಮುಂದೆ ಬಂದು ಜನತಾದಳಕ್ಕೆ ನಾವು ಸಹಾಯ ಮಾಡ್ತೀವಿ ಯಾಕೆ ಹೇಳ್ತಾ ಇದಾರೆ, ಕಾರಣ ಏನು? ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿಯಲ್ಲಿ ಒಬ್ಬ ದಲಿತನ ಮಗ, ಒಬ್ಬ ಗೋಲ್ರ ಮಗ, ಒಬ್ಬ ಕುರುಬನ ಮಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬಹುದು ಅನ್ನೋ ಕಾನೂನು ತಂದಿದ್ದೆ ದೇವೇಗೌಡ ಮುಖ್ಯಮಂತ್ರಿ ಆಗಿದ್ದಾಗ. ಆ ಸಮಾಜದವರನ್ನ ಹಿಂದೆ ಕಾಂಗ್ರೆಸ್ನವ್ರು ಹೇಳೋರು, ಹಿಂದುಳಿದವ್ರೇ ಮುಂದೆ ಬರ್ರು, ನಮಗೆ ಓಟ್ ಹಾಕ್ರಿ, ಮಕ್ಕಳ ನೀವು ಹಿಂದೆ ಹೋಗ್ರಿ, ನಾವು ಮುಂದೆ ಬರ್ತೇವೆ ಅಂತ. 70 ವರ್ಷದಿಂದ ಕರೆಸ್ಕೊಳ್ಳೋರು, ಓಟ್ ಹಾಕಿಸ್ಕೊಳ್ಳೋರು ಅವರನ್ನು ಹಿಂದೆ ಕಳಿಸೋರು. ದೇವೇಗೌಡರು ಹೇಳಿದ್ರು, ದಲಿತ ಮಕ್ಕಳೇ ಹಿಂದುಳಿದವರೇ ಮುಂದೆ ಬರ್ರಿ, ನಮ್ಮ ಪಕ್ಕದಲ್ಲಿ ಕುತ್ಕೊಳ್ಳಿ. ಕಾರಣ ಅದು ರೈತ ಸಮುದಾಯದ ಚಿಂತನೆ. ರೈತ ಆಹಾರ ಬೆಳೆದ್ರೆ ಇಂಥ ಜಾತಿಗೆ ಅಂತ ಬೆಳೆಯಲ್ಲ, ಸಮಸ್ತ ಮಾನವ ಕುಲದ ಹಸ್ತ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂಥದ್ದೇ ರೈತನ ಸಂಕಲ್ಪ. ಇವತ್ತಿನ ದಿವಸ ನಮಗೆ ಇವತ್ತು ಹೇಳಿದ್ರು ಕುಟುಂಬ ರಾಜಕಾರಣ, ಸೋನಿಯಾ ಗಾಂಧಿ ಮಗ, ಇಂದಿರಾ ಗಾಂಧಿ ಮಗ, ರಾಹುಲ್ ಗಾಂಧಿ ನಿಮ್ಮ ಮಕ್ಕಳು ಬರಬಹುದು ಎಲ್ಲ. ಇವತ್ತು ದೇವೇಗೌಡರ ಏನು ವೃಕ್ಷ ಇದೆಯೋ, ಬೀಜ ಇದೆಯೋ, ಇದು ಬಿತ್ತನೆ ಬೀಜನೇ ಹೊರತು ಮಾರೋ ಬೀಜ ಅಲ್ಲ. ಇವತ್ತವರ ಮಗ ಕುಮಾರಸ್ವಾಮಿ, ಏನು ದೇವೇಗೌಡರ ಚಿಂತನೆ ಇತ್ತು ಅದೇ ಚಿಂತನೆ ಇಟ್ಕೊಂಡು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದಾರೆ. ಯಾಕಾಗಿ 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ, 3ನೇ ಸಲ ಅವ್ರು ಆಗಬೇಕು, ಯಾಕೆ ಕೇಳ್ತಿರ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮವನ್ನ? ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ನಮಗೆ ಮೋದಿ ಬಗ್ಗೆ ಸಿಟ್ಟಿಲ್ಲ, ಸೋನಿಯಾ ಗಾಂಧಿ ಬಗ್ಗೆ ಜಗಳ ಇಲ್ಲ, ಯಾರ ಜೊತೆಗೂ ನಾವು ಜಗಳ ಸಿಟ್ಟು ನಾವು ಇಟ್ಕೊಂಡಿಲ್ಲ. ಕಾರಣ ಕನ್ನಡ ನಾಡು, ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೊಗಳದಂತ ರಾಷ್ಟ್ರಕವಿ ಪುಟ್ಟಪ್ಪನವರ ನಾಡಿದು ಕನ್ನಡ ನಾಡು ಅನ್ನಕ್ಕಂಥದ್ದನ್ನ ಸಂಕಲ್ಪ ಮಾಡಿ ಇವತ್ತು ಈ ಯಾತ್ರೆಯನ್ನು ಶುರು ಮಾಡಿದ್ದೇವೆ. 15 ದಿವಸ ಉಳಿದಿದೆ. ಶ್ರೀಮಾನ್ ಉಗ್ರೇಶ್ರವರು ಸಾಮಾನ್ಯ ಮನುಷ್ಯ, ದುಡ್ಡಿಲ್ಲ. ಇವತ್ತು ಪರಿಸರ 1 ರಿಂದ 3,000 ಜನ ಮುಸ್ಲಿಂ ಹೆಣ್ಮಕ್ಕಳು ಬಂದು ಕೂತಿದ್ದಾರೆ ಇವತ್ತು ಈ ಪೆಂಡಾಲದಲ್ಲಿ. 3,000 ಜನ ಮುಸ್ಲಿಂ ಹೆಣ್ಮಕ್ಳು ಬುರ್ಕ ಹಾಕೊಂಡು ಅವ್ರು ಹೇಳಿದ್ರು, ಏನ್ ಹೇಳ್ತಾರೆ ಸಿರಾದವರು, ಸಾಬ್ ಖೇಡಿ ಆಮೇ ದೇಖ್ಲ ಹಳ್ಳಿಯಾಗ ನೋಡ್ಕೊಳ್ರಿ, ಫಸ್ಟ್ ನಾನ್ ರೈತರಿಗೆ ಸರಿ ಮಾಡ್ರಿ, ನಾವು ಸರಿಯಾಗಿ ಹೋಗ್ಬಿಟ್ಟಿದ್ದೇವೆ, ಅವ್ರು ಸರಿಯಾಯ್ತು ಅಂದ್ರೆ ಸಾಕು. ಇವತ್ತು ಉಗ್ರೇಶಣ್ಣ ಕನಿಷ್ಠ ಪಕ್ಷ 20,000 ಮತದ ಅಂತರದಿಂದ ಗೆಲ್ಲಬೇಕು ಅನ್ನಕ್ಕಂತ ಸಂಕಲ್ಪ ಮಾಡಿ
ಇವತ್ತು ಟಿಕೆಟ್ ಹಂಚಬೇಕಾರೆ ದೊಡ್ಡ ಗೊಂದಲ ಇತ್ತು, ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು, ಎಲ್ಲರೂ ಒಕ್ಕೊರಳಿಂದ ಹೇಳಿದ್ರು. ದೇವೇಗೌಡರು ಕುಮಾರಸ್ವಾಮಿ ಅವರು ಜನತಾದಳ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವು ಒಪ್ಕೋತೇವೆ ಅಂತ. ಶ್ರೀಮಾನ್ ಕಲ್ಕೆರೆ ರವಿರವರು, ಎಸ್ ಆರ್ ಗೌಡರು ಮತ್ತು ನಮ್ಮ ಸತ್ಯಣ್ಣವರ ಪುತ್ರ ಎಲ್ಲರೂ ಕೂಡ ಇವತ್ತೊಂದು ಹೇಳಿದ್ರು, ಒಬ್ಬ ಬಡವನಿಗೆ ನೀವು ಇವತ್ತು ಕೊಡ್ತಾ ಇದ್ದೀರಿ. ಉಗ್ರೇಶಣ್ಣವರು ಹೇಳ್ತಾ ಇದ್ದಾರೆ ನಾವು ರಾತ್ರಿ ಹಗಲು ತಿರುಗಾಡವರನ್ನು ಗೆಲ್ಲಿಸ್ತೇವೆ ಅಂತ. ಇವತ್ತು ಸ್ಟೇಜಿಗೆ ಕೂತ ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ ಕಾಲೇ ಕಂಬ ದೇವವೇ ದೇಗುಲ ಶಿರುವ ಹೊಂದಿನ ಕೆಲಸ ಕೂಡಲ ಸಂಗಮ ದೇವ ಅಂತೇಳಿ ಇವತ್ತು ಇವರೆಲ್ಲ ನಾಯಕರು ವೇದಿಕೆ ಮೇಲೆ ಬಂದು ಇವತ್ತು ಆಶೀರ್ವಾದವನ್ನು ಇವತ್ತಿನ ದಿವಸ ಮಾಡಿದ್ದಾರೆ. ಆದ್ರಿಂದ ಅಲ್ಲಿ ನೋಡಿ ಅಲ್ಲಿ ಪೆಂಡಾಲ್ ತುಂಬಾ ಬರೀ ಸಾಬರೆ ಆಗ್ಬಿಟ್ಟವ್ರೆ. ಇವತ್ತು ಇನ್ನೂ ಜಾಗ ಸಾಕ್ತಾ ಇಲ್ಲ. ನನಗೆ ರಸ್ತೆಯಲ್ಲಿ ಹೇಳಿದ್ರೆ ಹೆಣ್ಮಕ್ಳು ನಮಗೇನು ಬೇಕಾಗಿಲ್ಲ, ಬರೀ ಬರಕ್ ಒಂದು ಅವಕಾಶ ಮಾಡಿಕೊಡಿ, ನಾವು ಬರಕ್ ತಯಾರಾಗಿದ್ದೇವೆ. ಮೂರು ನಾಲ್ಕು ಕಿಲೋಮೀಟರ್ ಬಸ್ನ ಕಾರ್ ನಡ್ಕೊಂಡು ಅನೇಕ ಜನ ಇವತ್ತು ಸಾವಿರಾರು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಆದ್ರಿಂದ ಇವತ್ತು ನಾನು ತಮ್ಮೆಲ್ಲರೇ ಕಳ್ಕೊಂಡ ಇಷ್ಟೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಈ 15 ದಿವಸ ನೀವು ರಾತ್ರಿ ಹಗಲು ಒಂದಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ತು ನೀವು 92 ವರ್ಷ ದೇವೇಗೌಡರಿಗೆ ನನಗೇನು ಆಸೆ ಉಳಿದಿಲ್ಲ, ನನಗಿರೋ ಒಂದೇ ಒಂದು ಆಸೆ ಅಪ್ಪಾಜಿಯವ್ರ ಹತ್ರ ಯಾವತ್ತು ಮಾತಾಡಿದಾಗಲೂ ಕೂಡ ದೇವೇಗೌಡರಿಗೆ ಸದಾ ರೈತರ ಕಾರ್ಯಕ್ರಮ, ನನ್ನ ರೈತರಿಗೆ ನೀರು ಕೊಡಬೇಕು, ನನ್ನ ರೈತರ ಆತ್ಮಹತ್ಯೆ ಮಾಡಬಾರ್ದು. 1 ಎಕರೆ ಜಮೀನಿಗೆ 10,000 ರೂಪಾಯಿ ಫ್ರೀ, 10 ಎಕರೆ ಇದ್ರೆ 1 ಲಕ್ಷ ರೂಪಾಯಿ ಫ್ರೀ. ಯಾವ ಸರ್ಕಾರ ಯಾವ ಪಾರ್ಟಿ ಹೇಳಿತ್ರಿ ಇದು?